ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಕರ್ನಾಟಕ ಶಿಕ್ಷಣ ಮಂಡಳಿ ಪ್ರಕಟಿಸಿರೋ ಎಮ್ ಸಿ ಕ್ಯೂ ಬೇಸ್ಡ್ ಕ್ವಶನ್ ಪೇಪರ್ನಲ್ಲಿ ವಿಜ್ಞಾನದ ವಿಷಯದ ಪ್ರಶ್ನೋತ್ತರಗಳನ್ನು ನೋಡುತ್ತಿದ್ದೇವೆ ಹಾಗಾದರೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇವಾಗ ಮೊದಲನೇ ಪ್ರಶ್ನೆ ಏನಿದೆ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ ಅಂದರೆ ವಿದ್ಯುತ್ ಮಂಡಲದಲ್ಲಿನ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಯಾವುದು ಅಂದರೆ ರಿಯೋ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಹಾಗಾದರೆ ಎಮಿಟರ್ ಏನು ಎಮಿಟರ್ ಏನು ಮಾಡುತ್ತೆ ಅಂದರೆ ವಿದ್ಯುತ್ ಮಂಡಳಿನ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಉಪಯೋಗಿಸುವ ಸಾಧನವಾಗಿದೆ ನೆಕ್ಸ್ಟ್ ಗ್ಯಾಲನೋಮೀಟರ್ ಏನು ಮಾಡುತ್ತೆ ಅಂದರೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಸಾಧನವಾಗಿದೆ ನೆಕ್ಸ್ಟ್ ವೋಲ್ಟ್ ಮೀಟರ್ ಏನು ಅಂದರೆ ಮಂಡಲದಲ್ಲಿನ ವಿಭವಾಂತರವನ್ನು ಅಳೆಯಲು ಉಪಯೋಗಿಸುವ ಸಾಧನವಾಗಿದೆ ಯಾಕಂದರೆ ನಾನು ಇಷ್ಟು ಆಪ್ಷನ್ಸ್ ಯಾಕೆ ಹೇಳುತ್ತಿದ್ದೇನೆ ಅಂದರೆ ಒಂದು ವೇಳೆ ಬೇರೆ ಪ್ರಶ್ನೆ ಬಂತು ಅಂದರೆ ಉದಾಹರಣೆಗಾಗಿ ವಿದ್ಯುತ್ ಮಂಡಲದಲ್ಲಿನ ವಿಭಾವಾಂತರವನ್ನು ಉಪ ಕಂಡುಹಿಡಿಯಲು ಉಪಯೋಗಿಸೋ ಸಾಧನ ಯಾವುದು ಅಂದರೆ ಆವಾಗ ವೋಲ್ಟ್ ಮೀಟರ್ ಅಂತ ಆಪ್ಷನ್ ಟಿಕ್ ಹಾಕಬೇಕು ಆದ್ದರಿಂದ ಎಲ್ಲ ಆಪ್ಷನ್ಗಳ ಬಗ್ಗೆ ತಮಗೆ ವಿವರವಾಗಿ ಹೇಳುತ್ತಿದ್ದೇನೆ ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯ ಬೆರಳು ಸೂಚಿಸುವುದು ಯಾವುದನ್ನು ಅಂದರೆ ಫ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ತೋರ್ಬೆರಳು ಮದ್ಯ ಬೆರಳು ಮತ್ತು ಹೆಬ್ಬೆರಳು ಮೂರು ಬೆರಳುಗಳು ಒಂದೊಂದನ್ನು ಸೂಚಿಸ್ತವೆ ಹಾಗಾದರೆ ಇದರಲ್ಲಿ ಮದ್ಯ ಬೆರಳು ಏನನ್ನು ಸೂಚಿಸ್ತದೆ ಅಂತ ಪ್ರಶ್ನೆ ಕೇಳಿದರೆ ಮದ್ಯ ಬೆರಳು ಏನು ಸೂಚಿಸ್ತದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಏನು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗಾದರೆ ಕಾಂತಕ್ಷೇತ್ರದ ದಿಕ್ಕು ಏನನ್ನು ಸೂಚಿಸ್ತದೆ ಕಾಂತಕ್ಷೇತ್ರದ ದಿಕ್ಕು ಯಾವ ಬೆರಳು ಸೂಚಿಸ್ತದೆ ಅಂದರೆ ತೋರ್ಬಿರಲು ಸೂಚಿಸ್ತದೆ ನೆಕ್ಸ್ಟ್ ಪ್ರಶ್ನೆ ಒಬ್ಬ ವೈದ್ಯರು ಮೈನಸ್ ಜೀರೋ ಪಾಯಿಂಟ್ ಇ ಫೈವ್ ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ ಈ ಮಸೂರದ ಸಂಗಮ ದೂರ ಮತ್ತು ವಿಧ ಕಂಡುಹಿಡಿಯಿರಿ ಅಂತಂದರೆ ಅಂದರೆ ಇಲ್ಲಿ ಸಂಗಮ ದೂರ ಮತ್ತು ಅದರ ವಿಧವನ್ನು ಕಂಡುಹಿಡಿಯಬೇಕು ನಮಗೆ ಒಂದು ಸೂತ್ರ ಇದೆ ಪಿ ಜಿ ಕೊಟ್ಟು ಒಂದು ಬಾಗಿಲೇ ಎಫ್ ಎಫ್ ಅಂದರೆ ಸಂಗಮ ದೂರ ಪಿ ಅಂದರೆ ಸಾಮರ್ಥ್ಯ ಮಸೂರದ ಸಾಮರ್ಥ್ಯ ಇಲ್ಲಿ ನಮಗೆ ಮಸೂರದ ಸಾಮರ್ಥ್ಯ ಕೊಟ್ಟಿದ್ದಾರೆ ಎಫ್ ಕಂಡಿಡಿ ಅಂದರೆ ಆದ್ದರಿಂದ ಎಫ್ ಇಲ್ಲಿ ಹೋಗುತ್ತೆ ಪಿ ಏನು ಬರುತ್ತೆ ಇಲ್ಲಿ ಬರುತ್ತೆ ಆದ್ದರಿಂದ ಸೂತ್ರ ಯಾವ ರೀತಿ ಆಗುತ್ತೆ ಅಂದರೆ ಎಫ್ ಇಸ್ ಟು ಒಂದು ಬಾಗಿಲೆ ಪಿ ಇವಾಗ ಒಂದು ಬಾಗಿಲೆ ಪಿ ಅಂದರೆ ಎಷ್ಟಿದೆ ಮೈನಸ್ ಜೀರೋ ಪಾಯಿಂಟ್ ಫೈವ್ ಇದೆ ಇದು ಒಂದು ಬಾಗಿಲೇ ಮೈನಸ್ ಜೀರೋ ಪಾಯಿಂಟ್ ಫೈವ್ ಅಂದರೆ ಮೈನಸ್ ಎರಡು ಮೀಟರ್ ಆಗುತ್ತೆ ಆನ್ಸರ್ ಎಷ್ಟು ಬಂತು ಮೈನಸ್ ಎರಡು ಮೀಟರ್ ಹಾಗಾದ್ರಲ್ಲಿ ಮೈನಸ್ ಎರಡು ಮೀಟರ್ ಅಂಬೋದು ಎರಡು ಆಪ್ಷನ್ ಇವೆ ಎ ಆಪ್ಷನು ಮತ್ತು ಡಿ ಆಪ್ಷನ್ ಆಗಿದೆ ನಮಗೆ ಮೈನಸ್ ಎರಡು ಅಂದರೆ ಮೈನಸ್ನಲ್ಲಿ ಆನ್ಸರ್ ಬಂದಾಗ ಮಸೂರ ಮೊಸರ ಅಂದರೆ ನಿಮ್ಮ ಮೊಸರವಾಗಿರ್ತದೆ ಯಾವುದು ನಿಮ್ಮ ಮೊಸರು ಆಗಿರುತ್ತೆ ಒಂದು ವೇಳೆ ಪ್ಲಸ್ ಇದ್ದರೆ ಅದು ಪೀನ ಮೊಸರು ಆಗಿರುತ್ತೆ ಅದರಿಂದ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಪ್ರಶ್ನೆ ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ಧೃಕ್ ಕೇಂದ್ರ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸಿ ಅಂತ ಆಪ್ಷನ್ ಇದೆ ಅಂದರೆ ಒಂದು ಪೀನ ಮೊಸರು ಇದೆ ಪೀನ ಮೊಸರು ಯಾವ ರೀತಿ ತಿಳಿಸ್ತಾರೆ ಇದು ಪೀನ ಮಸರ ಪೀನಾ ಮಸರದಲ್ಲಿ ಏನಿದೆ ಎಫ್ ಒನ್ ಇದು ಎಫ್ ಒನ್ ಇದೇನು ಧೃಕ್ ಕೇಂದ್ರ ಓ ನೆಕ್ಸ್ಟ್ ಇದು ಎಫ್ ಇದೇನಾಗುತ್ತೆ ಇದು ಟು ಎಫ್ ಟು ಇದು ಟು ಎಫ್ ಟು ಇವಾಗ ಏನಿದೆ ಪೀನ ಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದೃಕ್ ಕೇಂದ್ರಗಳ ನಡುವೆ ಇರಿಸಿದಾಗ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಕೇಳಿದ್ದಾರೆ ಇವಾಗ ಈ ರೇಖೆ ಈ ದೃಕ್ ಕೇಂದ್ರದ ಮೂಲಕ ಹೋಗುತ್ತೆ ಇನ್ನೊಂದು ಈ ಮೂಲಕ ಹೋಗುತ್ತೆ ಆದ್ದರಿಂದ ಇಲ್ಲಿ ಏನಾಗುತ್ತೆ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಈ ಸ್ಥಳದಲ್ಲಿ ಪ್ರತಿಬಿಂಬ ಅಂದರೆ ಸರಿಯಾದ ಉತ್ತರ ಯಾವುದಂದರೆ ಏ ಮಿತ್ಯ ಮತ್ತು ನೇರ ಮತ್ತು ದೊಡ್ಡದಾಗಿ ಇರುತ್ತೆ ಪ್ರತಿಬಿಂಬ ಯಾವ ರೀತಿ ಆಗಿರುತ್ತೆ ಮಿಥ್ಯ ನೇರ ಮತ್ತು ದೊಡ್ಡದು ಇರುತ್ತೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ ನಾಲ್ಕು ಎಂಪಿಯರ್ ವಿದ್ಯುತ್ ಸ್ಥಳದಾಗ ಅದರ ತುದಿಗಳ ನಡುವಿನ ವಿಭಾವಂತರ ಅರವತ್ತು ವೋಲ್ಟ್ ಆದರೆ ಸದರಿ ವಿದ್ಯುತ್ ಹೀಟರ್ನ ಸುರಳಿಯ ರೋಧ ಕೇಳಿದ್ದಾರೆ ಅಂದರೆ ಆರ್ ಆರ್ ಬೆಲೆ ಕೇಳಿದ್ದಾರೆ ಆರ್ ಇಸ್ ಈಕ್ವಲ್ ಟು ರೋದ ಇಸ್ ಈಕ್ವಲ್ ಟು ಒನ್ ವಿ ಅಂದರೆ ವಿಭವಾಂತರ ಬಾಗಿಲೆ ವಿದ್ಯುತ್ ಪ್ರವಾಹ ವಿ ಎಷ್ಟಿದೆ ನಮ್ಮ ಹತ್ರ ಅರವತ್ತು ವೋಲ್ಟ್ ಬಾಗಿಲೆ ಕರೆಂಟ್ ಎಷ್ಟಿದೆ ನಾಲ್ಕು ಎಂಪಿಯರ್ ನಾಲ್ಕು ಒಂದಲೇ ನಾಲ್ಕು ಇಲ್ಲಿ ನಾಲ್ಕು ನಾಲ್ಕು ಎರಡು ಹೊಡೈತೆ ನಾಲ್ಕೈದಲಿ ಇಪ್ಪತ್ತಂದರೆ ರೋಧ ಎಷ್ಟು ಬಂತು ನಮ್ಮ ಹತ್ರ ಹದಿನೈದು ಹದಿನೈದು ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ ಹದಿನೈದು ಓಂ ಇವಾಗ ನೆಕ್ಸ್ಟ್ ಪ್ರಶ್ನೆ ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ರೇಖೆಯ ವ್ಯಾಸ ಯಾವುದು ಅಂತ ಕೇಳಿದ್ದಾರೆ ಗೋಳಿಯ ಗೋಲಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ರೇಖೆಯ ವ್ಯಾಸ ಯಾವುದಂದರೆ ಅಪರ್ಚರ್ ಯಾವುದು ಅಪರ್ಚರ್ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಸೌರ ಕುಕ್ಕರ್ನ ಒಳಮೈ ಮೇಲೆಗೆ ಕಪ್ಪು ಬಣ್ಣ ಬಳಿದಿರುತ್ತಾರೆ ಏಕೆಂದರೆ ಅದು ಬೆಳಕನ್ನು ಪ್ರತಿಫಲಿಸಲು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ತುಕ್ಕು ಹಿಡಿಯೋದನ್ನು ತಡೆಗಟ್ಟಲು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು ಸೌರ ಕುಕ್ಕರ್ನಲ್ಲಿ ಒಳಮೈ ಮೇಲೆ ಯಾಕೆ ಕಪ್ಪು ಬಣ್ಣ ಬೆಳೆಯುತ್ತಾರೆ ಅಂದರೆ ಹೆಚ್ಚು ಏನು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಕಪ್ಪು ಬಣ್ಣವನ್ನು ಬಳೆಯುತ್ತಾರೆ ಅದೇ ರೀತಿ ಬೇಸಿಗೆಯಲ್ಲಿ ಕೂಡ ತಾವು ಕಪ್ಪು ಬಟ್ಟೆ ಹಾಕಿಕೊಂಡರೆ ತುಂಬ ಹೆಚ್ಚು ದೇಹದಲ್ಲಿ ಉಷ್ಣ ಉತ್ಪತ್ತಿಯಾಗುತ್ತೆ ಆದ್ದರಿಂದ ಸರಿಯಾದ ಉತ್ತರ ಯಾವುದು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಕಪ್ಪು ಬಣ್ಣವನ್ನು ಬಳೆಯುತ್ತಾರೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ವಿದ್ಯುತ್ ಜನಕದ ಕಾರ್ಯ ಯಾವುದಾಗಿದೆ ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಿಮ್ಮ ಹಿಮ್ಮುಖಗೊಳಿಸಲು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯಲು ಮತ್ತು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಸರಿಯಾದ ಉತ್ತರ ಯಾವುದು ಡಿ ಆಪ್ಷನ್ ಏನಿದೆ ಡಿ ಆಪ್ಷನ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಯಾವುದು ಈ ವಿದ್ಯುತ್ ಜನಕ ಹಾಗಾದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಯಾವುದು ಅಂದರೆ ಮೋಟಾರ್ ಯಾವುದು ಮೋಟಾರ್ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ವಿದ್ಯುತ್ ವಾಹಕದ ರೋಧವು ಯಾವುದನ್ನು ಅಂಬು ಅವಲಂಬಿಸಿದೆ ಸಾರಿ ಯಾವುದನ್ನು ಅವಲಂಬಿಸದೆ ಇರುವುದು ಅಂದರೆ ಯಾವುದನ್ನು ಅವಲಂಬಿಸುವುದಿಲ್ಲ ಯಾವುದು ವಿದ್ಯುತ್ ವಾಹಕ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕಾಂತೀಯ ಗುಣ ಯಾವುದು ಕಾಂತೀಯ ಗುಣ ವಿದ್ಯುತ್ ವಾಹಕದ ರೋಧ ವಾಹಕದ ಉದ್ದವನ್ನು ಅವಲಂಬಿಸಿದೆ ವಾಹಕದ ಕೊಯ್ತ ಅಂದರೆ ವಿಸ್ತೀರ್ಣ ನೆಕ್ಸ್ಟ್ ಪ್ರಾಕೃತಿಕ ಗುಣವನ್ನು ಹೊಂದಿದೆ ಆದರೆ ಕಾಂತೀಯ ಗುಣವನ್ನು ಅವಲಂಬಿಸಿಲ್ಲ ನೆಕ್ಸ್ಟ್ ಡಿ ಸಿ ಜನಕವನ್ನು ಕಾರ್ಯನಿರ್ವಹಿಸುವ ತತ್ವ ಯಾವುದು ಅಂತ ಪ್ರಶ್ನೆ ಇದೆ ಸರಿಯಾದ ಉತ್ತರ ಯಾವುದು ವಿದ್ಯುತ್ ಕಾಂತೀಯ ಪ್ರೇರಣೆ ಇದೇನು ಡಿ ಸಿ ಡಿ ಸಿ ವಿದ್ಯುಜನಕ ಕಾರ್ಯನಿರ್ವಹಿಸೋ ತತ್ವ ನೆಕ್ಸ್ಟ್ ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮ ಇದೆಯನ್ನು ಮೋಟಾರ್ನಲ್ಲಿ ಬಳಸುತ್ತಾರೆ ಯಾವುದು ಇದು ಮೋಟಾರ್ನಲ್ಲಿ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಉಷ್ಣೋತ ಪರಿಣಾಮ ಇದು ಯಾವುದು ಅಂದರೆ ಇಸ್ತ್ರಿ ಪೆಟ್ಟಿಗೆ ಇಸ್ತ್ರಿ ಪೆಟ್ಟಿಗೆ ಏನಾಗುತ್ತೆ ವಿದ್ಯುತ್ ಪ್ರವಾಹ ಏನಾಗುತ್ತೆ ಕಾಯಿಲು ಹೀಟಾಗಿ ಉಷ್ಣೋತ್ಪತ್ ಉಷ್ಣ ಉಷ್ಣೋತ್ಪನ್ನ ಪರಿಣಾಮ ಬೀರುತ್ತೆ ನೆಕ್ಸ್ಟ್ ಇದು ರಾಸಾಯನಿಕ ಪರಿಣಾಮ ಅಂದರೆ ವಿದ್ಯುತ್ ಪ್ರವಾಹ ಅಂದರೆ ಕರೆಂಟ್ ಮೂಲಕ ಬ್ಯಾಟ್ರಿಯಲ್ಲಿ ರಾಸಾಯನಿಕ ಪರಿಣಾಮ ಉಂಟಾಗುತ್ತೆ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ವ್ಯಾಟ್ ಎಂಬುದರ ಇದರ ಎಸ್ ಐ ಏಕಮಾನ ಯಾವುದಾಗಿದೆ ವ್ಯಾಟ್ನ ಎಸ್ ಐ ಎಸ್ ಐ ಏಕಮಾನ ಯಾವುದಿದೆ ವಿದ್ಯುತ್ ಸಾಮರ್ಥ್ಯ ಹಾಗಾದರೆ ವಿದ್ಯುತ್ ಪ್ರವಾಹ ಯಾವುದ್ರದು ಎಮಿಟರ್ ವಿದ್ಯುತ್ ಪ್ರವಾಹದ ಎಮಿಟರ್ ನೆಕ್ಸ್ಟ್ ವಿಭವಾಂತರ ಯಾವುದ್ರದು ವಿದ್ಯುತ್ ವೋಲ್ಟ ಮ್ಯಾಟರ್ ನೆಕ್ಸ್ಟ್ ವಿದ್ಯುತ್ ಆವೇಶದ ಕುಲಂಬ್ ಇವೇನಾಗಿ ಎಸ್ ಎಸ್ ಐ ಯೂನಿಟ್ ಆಗಿವೆ ಈ ವ್ಯಾಡದ ಐ ಯೂನಿಟ್ ಯಾವುದು ವಿದ್ಯುತ್ ಸಾಮರ್ಥ್ಯವಾಗಿದೆ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಕೊಟ್ಟಿರೋ ಕೋಷ್ಟಕವನ್ನು ಗಮನಿಸಿ ವಸ್ತು ಕೆ ಎಲ್ ಎಮ್ ಎನ್ ಅದರ ರೋಧಶೀಲತೆಯನ್ನು ಕೊಟ್ಟಿದ್ದಾರೆ ಇವಾಗ ನಮಗೆ ಪ್ರಶ್ನೆ ಏನಿದೆ ಇವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ವಸ್ತು ಯಾವುದು ಅಂತ ಇದೆ ಆಪ್ಷನ್ ಯಾವುದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ಯಾಕೆ ಆಪ್ಷನ್ ಬಿ ಅಂದರೆ ಎಲ್ ಏನಿದೆ ಎಲ್ ಎಂಬುದು ಕಡಿಮೆ ರೋಧಶೀಲತೆಯನ್ನು ಹೊಂದಿದೆ ಯಾವುದು ಕಡಿಮೆ ರೋಧಶೀಲತೆ ಹೊಂದಿರುತ್ತೆ ಅದರ ವಿದ್ಯುತ್ ವಾಹಕಕ್ಕೆ ಹೆಚ್ಚು ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಇದು ಕೇನ ವಿದ್ಯುತ್ ರೋಧತೆ ಹೆಚ್ಚಿದೆ ಆದ್ದರಿಂದ ಇದರ ವಿದ್ ವಿದ್ಯುತ್ ವಾಹಕ ಏನಿರುತ್ತೆ ಕಡಿಮೆ ಇರುತ್ತದೆ ನೆಕ್ಸ್ಟ್ ಪ್ರಶ್ನೆ ಜೈವಿಕ ಅನಿಲ ಒಂದು ಗುಣ ಯಾವುದು ಅಂತ ಕೇಳಿದ್ದಾರೆ ಇದರ ಶಾಖ ದಕ್ಷತೆ ಹೆಚ್ಚು ಉಸಿ ಉರಿ ಉರಿಸಿದಾಗ ಬೂದಿಯನ್ನು ಉಳಿಸುತ್ತದೆ ಇದು ಹೊಗೆಯ ಸಹಿತ ಉರಿಯುತ್ತದೆ ಇದರ ಶಾಖ ದಕ್ಷತೆ ಹೆಚ್ಚುತ್ತೆ ಸರಿಯಾದ ಉತ್ತರ ಯಾವುದು ಇದರ ಶಾಖ ದಕ್ಷತೆ ಹೆಚ್ಚುತ್ತದೆ ಇದು ಜೈವಿಕ ಅನಿಲದ ಒಂದು ಗುಣವಾಗಿದೆ ಯಾವುದು ಜೈವಿಕ ಅನಿಲದ ಗುಣ ಇದೇನೂ ಇದರ ದಕ್ಷತೆ ಹೆಚ್ಚು ನೆಕ್ಸ್ಟ್ ಒಂದು ಮಸೂರದ ವಸ್ತುವಿನ ದೂರ ಮತ್ತು ಪ್ರತಿಬಿಂಬ ದೂರಗಳ ಕ್ರಮವಾಗಿ ಮೈನಸ್ ಅರುವತ್ತು ಸೆಂಟಿಮೀಟರ್ ಮತ್ತು ಮೈನಸ್ ಮೂವತ್ತು ಸೆಂಟಿಮೀಟರ್ ಆದರೆ ಮಸೂರದ ವರ್ಧನೆ ಅಂದರೆ ಎಮ್ ಕಂಡುಹಿಡಬೇಕು ಅಂದರೆ ಮ್ಯಾಗ್ನಿಫಿಕೇಷನ್ ಎಮ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಯು ವಿ ಅಂದರೆ ನಮಸ್ತೆ ಪ್ರತಿಬಿಂಬದ ದೂರ ಇಪ್ಪತ್ತು ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಬಾಗಿಲೇ ಯು ಅಂದರೆ ವಸ್ತುವಿನ ದೂರ ಎಷ್ಟಿದೆ ಮೈನಸ್ ಅರುವತ್ತು ಸೆಂಟಿಮೀಟ್ರ್ ಮೈನಸ್ ಅರುವತ್ತು ನೆಕ್ಸ್ಟ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಇಪ್ಪತ್ತೊಂದಲಿ ಇಪ್ಪತ್ತು ಇಪ್ಪತ್ತ್ಮೂರಲಿ ಅರವತ್ತು ಅಂದರೆ ಆನ್ಸರ್ ಅಷ್ಟು ಬಂತು ಒಂದು ಬಾಗಿಲೆ ಮೂರು ಈ ಒಂದು ಬಾಗಿಲೆ ಮೂರನ್ನು ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತ ಬರಿಬೋದು ಅದರಿಂದ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಆಗಿದೆ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ನೆಕ್ಸ್ಟ್ ಲೋಹದ ಕಾರ್ಬನೇಟ್ ಅದರನ್ನು ಅವುಗಳ ಆಕ್ಸೈಡಾಗಿ ಪರಿವರ್ತಿಸುವ ಕ್ರಿಯೆ ಯಾವುದು ಅಂತ ಪ್ರಶ್ನೆ ಇದೆ ಅದರಿಂದ ಸರಿಯಾದ ಉತ್ತರ ಯಾವುದು ಕಾಸುವಿಕೆಯಿಂದ ಲೋಹದ ಕಾರ್ಬನೇಟ್ ಅದರನ್ನು ಅವುಗಳ ಆಕ್ಸೈಡ್ ಆಗಿ ಪರಿವರ್ತಿಸುವ ಕ್ರಿಯೆ ನಮಗೆ ಹುರಿಯುವಿಕೆ ವಿದ್ಯುತ್ ವಿಭಜನೆ ಅಪಕರ್ಷಣೆ ಇವುಗಳ ಬಗ್ಗೆ ಕೂಡ ಪರೀಕ್ಷೆಯಲ್ಲಿ ಓದಿಕೊಂಡು ಹೋಗಿ ಅವು ಕೂಡ ಬರಬೋ ಸಾಧ್ಯತೆ ಇದೆ ನೆಕ್ಸ್ಟ್ ಇವಾಗ ಪರ್ಯಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಆಪ್ಷನ್ ಯಾವುದಂದರೆ ಬಿ ಆಪ್ಷನ್ ಸರಿಯಾದವಾಗಿದೆ ಸಿ ಟು ಎಚ್ ಸಿಕ್ಸ್ ಸಿ ತ್ರೀ ಎಚ್ ಏಟ್ ಸಿ ಫೋರ್ ಎಸ್ ಟೆನ್ ಇದೇನಿದೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಒನ್ ಸೆಕೆಂಡ್ ಪ್ರಶ್ನೆ ಏನಿದೆ ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ ಹನ್ನೊಂದು ವಾಯು ಧಾತುವಿನ ಪರಮಾಣು ಸಂಖ್ಯೆ ಹದಿನೇಳು ಹಾಗಾದರೆ ಈ ಧಾತುಗಳ ನಡುವಿನ ಉಂಟಾಗೋ ಬಂಧ ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಯಾವುದು ಆಯನೇಕ್ ಬಂಧ ಕೋವಲೆಂಟ್ ಬಂಧ ಲೋಹಿ ಬಂಧ ಮತ್ತು ಹೈಡ್ರೋಜನ್ ಬಂಧ ಇವುಗಳ ಬಗ್ಗೆ ಕೂಡ ಓದ್ಕೊಂಡು ಹೋಗಿ ಪ್ರಶ್ನೆ ಬರುವ ಸಾಧ್ಯತೆ ಇದೆ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಅವುಗಳ ಮ ಓ ಎಚ್ ಮೈನಸ್ ಆಯನಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅಥವಾ ಎಚ್ ಪ್ಲಸ್ ಆಯನಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಥವಾ ಎಚ್ ಪ್ಲಸ್ ಆಯನಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಥವಾ ಓ ಎಚ್ ಮೈನಸ್ ಮತ್ತು ಎಚ್ ಪ್ಲಸ್ ಆಯನಗಳ ಸಂಖ್ಯೆ ಸಮಾನವಾಗಿರುತ್ತದೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಏನಿದೆ ಎಚ್ ಪ್ಲಸ್ ಆಯನಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂದರೆ ಪಿ ಎಚ್ ಕಡಿಮೆ ಆದಷ್ಟು ಪಿ ಎಚ್ ಅಷ್ಟು ಕಡಿಮೆ ಇದೆ ಜೀರೋ ಸಾರಿ ಇಲ್ಲೇನಿರುತ್ತೆ ಏಳು ತಟಸ್ಥವಾಗಿರುತ್ತೆ ಇಲ್ಲಿ ಝೀರೋ ಇಲ್ಲಿ ಹದಿನಾಲ್ಕು ಏನಂದರೆ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಅಂದರೆ ಪಿ ಎಚ್ ಬೆಲೆ ಕಡಿಮೆ ಆದಂತೆ ಎಚ್ ಪ್ಲಸ್ ಅಯಾನಗಳ ಸಂಖ್ಯೆ ಏನಾಗುತ್ತೆ ಹೆಚ್ಚು ಆಗುತ್ತದೆ ನೆಕ್ಸ್ಟ್ ಐವತ್ತೊಂಬತ್ತರ ಪ್ರಶ್ನೆ ಇದು ಯಾವುದಿದೆ ಒಂದು ಕಾರ್ಬನ್ನ ಸಂಯುಕ್ತದಲ್ಲಿರುವ ಕ್ರಿಯಾಕಾರಿ ಗುಂಪು ಯಾವುದಂತ ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಯಾವುದು कारबाजि आम्लो इदिष्टे कॉर्बॉक्जि आम्ल वन सेकंड इिष्टे कॉबॉक्जि आम्लो क्रियाकारी आम गुंप यार क्रिया कारे गुंप कार्बोक्सिलिक आम्ल नेक्स्ट लास्ट क्वेश्चन धातु परमाणु 20 इपत् ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯಾವುದು ಅಂದರೆ ಎ ಆಪ್ಷನ್ ಸರಿಯಾದ ಉತ್ತರವಾಗಿದೆ ಎಷ್ಟಿದೆ ಎ ಆಪ್ಷನ್ನಲ್ಲಿ ನಾಲ್ಕು ಇದೆ ಸರಿಯಾದ ಉತ್ತರ ಯಾವುದು ಎ ಆಪ್ಷನ್ ಆಗಿದೆ ಎಷ್ಟು ಇವತ್ತಿನ ವಿಡಿಯೋ ಆಗಿದೆ ನಾಳೆ ಇದರ ಮುಂದುವರಿದ ಪ್ರಶ್ನೆಗಳನ್ನು ನೋಡೋಣ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ धन्यवाद